ಮಹಾಮಾರಿಯಿಂದಾಗಿ ದೇಶವೇ ಲಾಕ್ಡೌನ್ ಆಗಿದ್ದು ಊಟಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ನಟ ನಟಿಯರಿಗೂ ಯಾವುದೇ ಚಟುವಟಿಕೆಗಳನ್ನು ಮಾಡಲು ಅವಕಾಶ ಸಿಗ್ತಾ ಇಲ್ಲ. ಮನೆಯಲ್ಲೇ ಹಲವರು ವಿವಿಧ ಬಗೆಯ ಕ್ರಿಯೇಟಿವಿಟಿಯಲ್ಲಿ ತೊಡಗಿದ್ದು, ಇನ್ನೂ ಹಲವರು ಬೇಸರದಿಂದ ಯಾವಾಗ ಲಾಕ್ಡೌನ್ ಮುಗಿಯುತ್ತೋ ದೇವ ಅಂತ ಕಾಯ್ತಾ ಇದ್ದಾರೆ. ಬಾಲಿವುಡ್ ಬೆಡಗಿ ಸೋನಾಕ್ಷಿ ಸಿನ್ಹಾ ಸಹ ಲಾಕ್ಡೌನ್ ಮುಗಿದ ಮೇಲೆ ಮೊದಲು ಈ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪರಿಸ್ಥಿತಿ ಸರಿಯಾದ್ಮೇಲೆ ಮೊದಲು ಈ ಕೆಲಸ ಮಾಡ್ತಾರಂತೆ ಸೋನಾಕ್ಷಿ. ಕೊರೋನಾ ಲಾಕ್ಡೌನ್ನಿಂದಾಗಿ ಹಲವು ಸೆಲೆಬ್ರಿಟಿಗಳು ಕೆಲಸ ಚಟುವಟಿಕೆಗಳಿಗೂ ಬ್ರೇಕ್ ಬಿದ್ದಿದೆ, ಜೊತೆಗೆ ಎಂಜಾಯ್ಮೆಂಟ್ಗೂ ಕಡಿವಾಣ ಬಿದ್ದಿದೆ. ಹೀಗಾಗಿ ಹಲವರು ಈ ಕುರಿತು ತಮ್ಮ ಅನಿಸಿಕೆಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತಾ ಇದ್ದು, ಕೊರೋನಾ ತುರ್ತು ಪರಿಸ್ಥಿತಿ ಮುಗಿದ ನಂತರ ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು, ಅಲ್ಲಿಗೆ ಹೋಗಬೇಕು ಅಂತೆಲ್ಲ ಹೇಳಿಕೊಳ್ತಿದ್ದಾರೆ. ಬಹುತೇಕ ಸೆಲೆಬ್ರಿಟಿಗಳು ತಮ್ಮ ಹವ್ಯಾಸಗಳ ಕುರಿತು ಚಿತ್ತ ಹರಿಸಿದ್ದು, ಚಿತ್ರ ಬಿಡಿಸುವುದು, ಓದುವುದು, ಬರವಣಿಗೆ, ಸಹಾಯ ಮಾಡುವುದು, ಕುಟುಂಬಸ್ಥರೊಂದಿಗೆ ಕಾಲ ಕಳೆಯುವುದು ಸೇರಿದಂತೆ ವಿವಿಧ ಚಟುವಟಿಕೆಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಅದೇ ರೀತಿ ಬಾಲಿವುಡ್ ಬೆಡಗಿ ಸೋನಾಕ್ಷಿ ಸಿನ್ಹಾ ಸಹ ಡ್ರಾಯಿಂಗ್, ಕ್ರಾಫ್ಟ್ ಸೇರಿದಂತೆ ಹಲವು ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಇದೇ ವೇಳೆ ಲಾಕ್ಡೌನ್ ಬಳಿಕ ಮೊದಲು ಈಜಾಡಲು ಹೋಗಬೇಕು, ನೀರಲ್ಲಿ ಡೈ ಹೊಡಿಬೇಕು ಅಂತ ಹೇಳಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಇನ್ಸ್ಟಾಗ್ರಾಂನಲ್ಲಿ 19 ಮಿಲಿಯನ್ ಹಿಂಬಾಲಕರನ್ನ ಹೊಂದಿದ್ದ ಸಂತೋಷವನ್ನ ಹಂಚಿಕೊಂಡಿದ್ದು, ಇದೇ ಸಂದರ್ಭದಲ್ಲಿ ತಮ್ಮ ಮುಂದಿನ ಕೆಲಸದ ಕುರಿತು ಮಾತನಾಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿರುವ ಅವರು, 8 ದಿನಗಳ ಸಾಮಾಜಿಕ ಜಾಲತಾಣಗಳಿಂದ ಅಂತರ ಕಾಯ್ದುಕೊಂಡ ನಂತರ ಇದೀಗ 1.9 ಕೋಟಿ ಜನ ನನ್ನನ್ನ ಹಿಂಬಾಲಿಸುವುದಕ್ಕೆ ಧನ್ಯವಾದ ತಿಳಿಸುವ ಸಮಯ. ಈ ವಿಡಿಯೋ ಥ್ರೋಬ್ಯಾಕ್ ಹಾಗೂ ಪರಿಸ್ಥಿತಿಯೆಲ್ಲ ಸರಿಯಾದ ನಂತರ ಒಂದು ಬಾರಿ ಈ ರೀತಿ ಮಾಡಬೇಕಂತ ಆಸೆ ಆಗ್ತಾ ಇದೆ ಅಂತ ಬರೆದುಕೊಂಡಿದ್ದಾರೆ. ಸೋನಾಕ್ಷಿ ಸಿನ್ಹಾ ಈಜಾಡಬೇಕು, ನೀರಲ್ಲಿ ಡೈ ಹೊಡಿಬೇಕು ಅಂತ ತಮ್ಮ ಅನಿಸಿಕೆಯನ್ನ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.